ಇವರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಡೂರು ನಿವಾಸಿ ಅಂತ ಸುರೇಶ್ ಹತ್ವಾರ್ ಅಂತ. ನಮಸ್ಕಾರ ಸುರೇಶ್ ಹತ್ವಾರ್ ಅವರೇ. ತಾವು ದೇಸಿ ತಳಿ ಗೋಮೂತ್ರ ಪೌಡರ್ ಕ್ಯಾಪ್ಸೂಲ್ ಸುರಭಿ ಸಾರವನ್ನ ಉಪಯೋಗಿಸ್ತಾ ಇದ್ದೀರಿ. ತಾವು ಇದನ್ನು ಯಾವ ಕಾರಣಕ್ಕಾಗಿ ಉಪಯೋಗಿಸ್ತಾ ಇದ್ದೀರಿ ಹಾಗೂ ಇದರಿಂದ ತಮ್ಮಲ್ಲಿ ಆದಂತಹ ಬದಲಾವಣೆಗಳು ಮತ್ತು ಇದರ ಪರಿಣಾಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ನನಗೆ ಯೂರಿಕ್ ಆಸಿಡ್ ಜಾಸ್ತಿ ಆಗ್ಬಿಟ್ಟು ಕೈ ಕಾಲು ಎಲ್ಲ ಮಡ್ಚ್ಕೊಂಡಂಗಾಗಿ ಓಡಾಟಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ನನಗೆ ಬಂದರೂ ಸ್ಟ್ರೋಕ್ ಆಗಿದೆ ಅಂತಂದು, ಆಮೇಲೆ ನನಗೆ ಈ ಮಾತ್ರೆ ಸುರಭಿ ಸಾರ ಅಂತ ಮಾತ್ರೆ ಇದು, ಈ ಮಾತ್ರೆ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ನನಗೀಗ ಕೈ ಕಾಲೆಲ್ಲ ಮಡ್ಚ್ಕೊಳ್ಳೋಕ್ಕೂ ಅನುಕೂಲ ಆಯಿತು. ಈಗ ನಾನು ಈ ಮಾತ್ರೆಯಿಂದನೇ ಗುಣಮುಖ ಆಗಿದ್ದೀನಿ. ಆಗಲೇ 100% ಅಲ್ಲಿ 75% ಓಡಾಟ ಮಾಡ್ತಾ ಇದ್ದೀನಿ. ನಾನು ಇನ್ನೂ ನನಗೆ ಅನುಕೂಲ ಆಗಿದೆ, ಆಗುತ್ತಿದ್ರಲ್ಲಿ ಈ ಮಾತ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನನಗೆ ಸುರಭಿ ಸಾರ ಅಂತ. ಆದ್ದರಿಂದ ಈ ಮಾತ್ರೆಯಿಂದ ನನಗೆ ಮತ್ತೆ ನನ್ನಂಥ ಆದವ್ರಿಗೂ ಸಮೇತ ಈ ಮಾತ್ರೆಯಲ್ಲಿ ತಗೊಂಡ್ರೆ ಅನುಕೂಲ ಆಗುತ್ತೆ. ನಾನೇ ಇದಕ್ಕೆ ಉದಾಹರಣೆ. ನಿಮಗೆ ಸ್ಟ್ರೋಕ್ ಆಗಿದೆ ಅಂತ ಹೇಳ್ತೀರಿ, ಆದರೆ ಸ್ಟ್ರೋಕ್ ಆದಾಗ ನಿಮ್ಮ ಸ್ಥಿತಿ ಹೇಗಿತ್ತು? ನಾನು ಸ್ಟ್ರೋಕ್ ಆದಾಗ ನನಗೆ ಮಲ್ಕಂಡಲ್ಲೇ, ನಾನು ಮಲ್ಕಂಡಲ್ಲೇ ಯಾರು ಬಂದು ಈ ಇಬ್ಬರು ಹಿಡಿದು ಎತ್ತಿ ಏಳಿಸ್ಬೇಕಿತ್ತು, ಏಳಿಸಿ ಕೂರಿಸ್ಬೇಕು, ಏಳಿಸಿ ಕಟ್ಕೊಂಬಂದು ನಡೆಸ್ಕೊಂಡು ಬಂದು ಕೂರಿಸ್ಬೇಕಾಗಿತ್ತು. ಈಗ ಈ ಮಾತ್ರೆ ತೊಗೊಂಡ ಮೇಲೆ ನನಗೆ ನಾನೇ ಎದ್ದೇಳ್ತೀನಿ, ನಾನೇ ಇದು ಮಾಡ್ತೀನಿ, ನನಗೆ ಊಟ ತಿಂಡಿ ಎಲ್ಲ ಸ್ವಲ್ಪ ಈಗ ಎಲ್ಲ ಆರಾಮಾಗಿ ನಾನೇ ಊಟ ಮಾಡ್ತೀನಿ, ಆಮೇಲೆ ಓಡಾಟನೂ ಮಾಡ್ತೀನಿ. ಈಗ ನಾನು ಇನ್ನೊಬ್ಬರನ್ನ ಅವಲಂಬಿಸ್ಕೊಂಡಿಲ್ಲ ಈ ಮಾತ್ರೆ ತೊಗೊಂಡ್ಮೇಲೆ. ನನಗೆ ಈ ಮಾತ್ರೆಯಿಂದ ನನಗೆ ಸ್ವತಂತ್ರ ಸಿಕ್ಕಂಗಾಗಿದೆ ಈ ಮಾತ್ರೆ ತೊಗೊಂಡ್ಮೇಲೆ. ಅಂದ್ರೆ ನಿಮಗೆ ಮಲಗದಲ್ಲಿಂದ ಹೇಳಕ್ ಆಗ್ತಿರ್ಲಿಲ್ಲ, ಕೈ ಕಾಲುಗಳನ್ನ ಮಡಚ್ಲಿಕ್ಕೆ ಬರ್ತಿರ್ಲಿಲ್ಲ. ಈಗ ಕೈ ಕಾಲೆಲ್ಲ ನಾನೇ ಮಡಚಿದ್ದೀನಿ, ಕೈ ಕಾಲು ಎಲ್ಲ ನೋಡಿ ಈ ಮಟ್ಟದಲ್ಲಿ ನಾನೀಗ ಹುಷಾರಾಗಿದ್ದೀನಿ. ಇದ್ರ ಇನ್ನೂ ಹುಷಾರಾಗುತ್ತೆ ಈ ಮಾತ್ರೆ ತೊಗೊಂಡ್ರೆ, ಅಷ್ಟು ಚೆನ್ನಾಗಿದೆ ಈ ಮಾತ್ರೆ ಇದು. ಈ ಮಾತ್ರೆಯಿಂದ ನನಗೆ ಒಂದು ಮರು ಜೀವ ಬಂದಂಗಾಯ್ತು, ಈ ಮರು ಜನ್ಮ ಈ ಮಾತ್ರೆ ಅನ್ನೋದು ಅಷ್ಟು ಚೆನ್ನಾಗಿದೆ. ಮತ್ತೆ ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈ ಸುರಭಿ ಸಾರದ ಬಗ್ಗೆ ತಮ್ಮ ಮನೆಯವರ ಗಮನಕ್ಕೆ ಬಂದು ಅವರು ಇದು ನಿಮಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ದಿನಕ್ಕೆ ಎಷ್ಟು ಮಾತ್ರೆಗಳನ್ನ ಕೊಡ್ತಾ ಇದ್ರು ಅವರು? ಅವಾಗ ನಮಗೆ ಬೆಳಗ್ಗೆ 2 ರಾತ್ರಿ 2 ಕೊಡೋರು. ಎಷ್ಟೊತ್ತಿ ತಗೊಳ್ತಾ ಇದ್ದೀರಿ? ನಾನು ಬೆಳಗ್ಗೆ ಹಸಿ ಹೊಟ್ಟೆಗೆ ಖಾಲಿ ಹೊಟ್ಟೆಗೆ ತಗೊಂತಿದ್ದೆ. ನೀರು ಕುಡಿತಾ ಇದ್ರ? ನೀರು ಕುಡಿತಾ ಇದ್ದೆ. ಎಷ್ಟು ಕುಡಿತಾ ಇದ್ರಿ? ಒಂದು 2-2 ಲೋಟ ನೀರು ಕುಡಿತಾ ಇದ್ವಿ. ಆಮೇಲೆ ಸಾಯಂಕಾಲ ಮಾತ್ರೆ ತಗೊಂಡ ಮೇಲೆ ಸಾಯಂಕಾಲ ಕೂಡ ಹಸಿ ಹೊಟ್ಟೆಲಿ ತಗೊಳ್ತಾ ಇದ್ರ? ಅದೇ ಊಟಕ್ಕಿಂತ ಮುಂಚೆ, ಒಂದು ಗಂಟೆ ಮೊದಲು ಒಂದು ಊಟ ಮಾಡೋಕ್ಕಿಂತ 1 ಗಂಟೆ ಮುಂಚೆ ತಗೊಂತಾ ಇದ್ವಿ. ಅವಾಗ ತಗೊಂಡ್ಮೇಲೆ ನಿಮ್ಮ ಜೀವನದಲ್ಲಿ ಚೇತರಿಕೆ ಪ್ರಾರಂಭ ಆಯ್ತು. ಚೇತರಿಕೆ ಅನ್ನೋದು ನಾನೀಗ ಹೊಸ ಮನುಷ್ಯನೇ ಆಗಿನಿ ಈ ಮಾತ್ರೆ ತಗೊಂಡ್ಮೇಲೆ. ನಾನು ಹೊಸ ಮನುಷ್ಯ, ನನಗೆ ಮರು ಜನ್ಮ ಕೊಟ್ಟಂಗೆ ಈ ಮಾತ್ರೆ. ಈಗ ನಿಮಗೆ ಸ್ಟ್ರೋಕ್ ಆಗಿ ಎಷ್ಟು ತಿಂಗಳಾಯ್ತು? ಈ ಮಾತ್ರೆಯಿಂದ ಎಷ್ಟು ತಿಂಗಳಿಂದ ಪ್ರಾರಂಭ ಮಾಡಿದ್ರಿ? ನನಗೆ ಸ್ಟ್ರೋಕ್ ಆಗಿ 8 ತಿಂಗಳಾಯ್ತು. ಅಲ್ಲ, 8 ತಿಂಗಳಾಯ್ತು. ನಾನು ಮಾತ್ರೆ ತೊಗೊಳೋ ಶುರು ಮಾಡಿ 3 ತಿಂಗಳಾಯ್ತು. 3 ತಿಂಗಳಿಂದ ಮಾತ್ರೆ ತೊಗೊಂಡ್ಮೇಲೆ ನಾನು ನನ್ನ ಮಾಮೂಲಿ ಸ್ಥಿತಿಗೆ ಬರ್ತಾ ಇದ್ದೀನಿ. ಈ ಮಾತ್ರೆಯಿಂದ ನನ್ನ ಮಾಮೂಲಿ ಪರಿಸ್ಥಿತಿ ಸುಧಾರಣೆ ಆಗಿದೆ. ನೀವು ಎದ್ದು ಓಡಾಡುವ ಸ್ಥಿತಿಗೆ ಬಂದಿದ್ದೀರಿ, ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ತಾ ಇದ್ದೀರಿ ಆರಾಮಾಗಿ. ನಿಮಗೆ ಇನ್ನೊಬ್ಬರನ್ನ ನಾನು ಅವಲಂಬಿಸಿಲ್ಲ ಮುಂಚೆ. ಈ ಮಾತ್ರೆ ತೊಗೊಳಕ್ಕಿಂತ ಮುಂಚೆ ನನಗೆ ಇನ್ನೊಬ್ಬರು ಇಬ್ಬರು ಅವಲಂಬಿಸಿ, ಅವ್ರು ಬಂದು ಹೇಳಿಸ್ಬೇಕು, ಅವ್ರು ಬಂದು ಕೂರಿಸ್ಬೇಕು, ಕರ್ಕೊಂಡೋಗಿ ಎತ್ತಿ ಅಲ್ಲಿ ಕರ್ಕೊಂಡೋಗಿ ಬಿಡಬೇಕು ಮಾಡ್ತಿದ್ವಿ. ಈಗೇನಿಲ್ಲ, ಈ ಮಾತ್ರೆ ತೊಗೊಂಡ್ಮೇಲೆ ನಾನೇ ಎದ್ದೇಳ್ತೀನಿ, ನಾನೇ ಕೂತ್ಕೊತೀನಿ, ನಾನೇ ಓಡಾಡ್ತೀನಿ, ನಾನೇ ಈಗ ಊಟ ಸಮೇತ ಕಲ್ಸ್ಕೊಡ್ಬೇಕಿತ್ತು, ಚಂಪದಲ್ಲಿ ಊಟ ಮಾಡ್ತಿದ್ವಿ, ಈಗ ನಾನೇ ಕಲ್ಸ್ಕೊಂಡು ನಾನೇ ಊಟ ಮಾಡ್ತೀನಿ. ನನಗೆ ಬಲಗೈ ಬಲಗಾಲು ನನಗೆ ಸ್ವಾಧೀನ ಇದ್ದಂಗ ಹೋಗಿತ್ತು. ಯಾವುದೇ ಪಥ್ಯ ಕೂಡ ಮಾಡಲಿಲ್ಲ, ಯಾವುದು ಪಥ್ಯ ಮಾಡಲಿಲ್ಲ. ಆಮೇಲೆ ನನಗೆ ಈಗ ನಿಮಗೆ ನಿದ್ದೆ ಕಂಡೀಷನ್ ಇದೆಲ್ಲ ಹೇಗಿತ್ತು? ಇಲ್ಲ, ಅವಾಗ ನಿದ್ದೆ ಬರ್ತಿರ್ಲಿಲ್ಲ. ಈ ಮಾತ್ರೆ ತಗೊಂಡ್ಮೇಲೆ ಆರಾಮಾಗಿ ಒಳ್ಳೆ ನಿದ್ದೆ ಬರುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ನನಗೆ ಹಸು ಆಗೋದು ಜಾಸ್ತಿ ಆಗುತ್ತೆ ಈ ಮಾತ್ರೆ ತಗೊಂಡ್ಮೇಲೆ. ನಿಮಗೆ ಮುಂಚೆ ನಿಶಕ್ತಿ ಇತ್ತು, ಈಗ ನನಗೆ ಶಕ್ತಿ ಬಂದಂಗಾಗಿದೆ ಈ ಮಾತ್ರೆಯಿಂದ. ನನಗೆ ಶಕ್ತಿ ಬಂದಿದೆ, ಈಗ ನಾನು ಆರಾಮಾಗಿ ಓಡಾಡ್ತೀನಿ. ಆದ್ರೂ ನನಗೆ ಇನ್ನೂ ಸ್ವಲ್ಪ ಚೇತರಿಸ್ಕೋಬೇಕು ಅಂತ ಆಸೆ. ಯಾಕೆ ನಾನು ಎಷ್ಟು ತಿಂಗಳಲ್ಲಿ ನೀವು ಚೇತರಿಸ್ಕೊಳ್ಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? ಈಗ ನಾನು ಈ ಮಾತ್ರೆ ತಗೊಂಡಿರೋದ್ರಿಂದ ಈಗಲೇ ನಾನು ಚೇತರಿಸ್ಕೊಂಡಿದ್ದೀನಿ. ಆದ್ರೂ ಇನ್ನು ಒಂದು ತಿಂಗಳು 2 ತಿಂಗಳಲ್ಲಿ ನಾನು ಮಾಮೂಲಿ ಇದಕ್ಕೆ ಬರ್ತೀನಿ. ಈಗ ಎಷ್ಟು ಮಾತ್ರೆ ತಗೊಳ್ತಾ ಇದ್ದೀನಿ? ಈಗ ನಾನೀಗ 3 ಮಾತ್ರೆ ತಗೊಳ್ತಾ ಇದ್ದೀನಿ. ಈಗ ಬೆಳಗ್ಗೆ 2, ರಾತ್ರಿ 1 ತಗೊಳ್ತಾ ಇದ್ದೀನಿ. ಇದರಿಂದ ನನಗೆ ತುಂಬ ಅನುಕೂಲ ಆಗಿದೆ ಮಾತ್ರೆಯಿಂದ.
100% ಅಲ್ಲ, ಇದರಲ್ಲಿ ಸಂಪೂರ್ಣವಾದ ನಂಬಿಕೆ ಇದೆ, ನಂಬಿಕೆ ಇದೆ. ಹಾಗೆ ನೀವು ಬೇರೆಯವ್ರಿಗೆ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ? ಬೇರೆಯವ್ರಿಗೆ ಏನಾದ್ರು ಆಯ್ದ ನನ್ನಂತೆ ಇದ ಆರೋಗ್ಯದಲ್ಲಿ ಅಥವಾ ಇದರಲ್ಲಿ ಸ್ಟ್ರೋಕ್ ಆಗಿದ್ರು ಸಮೇತ, ಕ್ಯಾನ್ಸರ್ ಇದ್ರು ಸಮೇತ ಸಾರ ಮಾತ್ರ ಭಾರಿ ಅನುಕೂಲ ಆಗುತ್ತೆ. ಇದನ್ನ ನಾನೇ ಉದಾಹರಣೆ, ನನ್ನಿಂದ ಇದು ಬೇರೆಯವ್ರಿಗೂ ಅನುಕೂಲ ಆಗಲಿ. ನಾನು ಇವತ್ತು ಈ ಮಾತ್ರೆ ತಗೊಂಡ ಮೇಲೆ ನಾನು ಇನ್ನೊಂದು ಸತಿ ಹುಟ್ಟು ಬದುಕಿದ್ದೀನಿ ನಾನು. ಧನ್ಯವಾದಗಳು ಸುರೇಶ್ ಹತ್ವಾರ್ ಅವರೇ, ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಮಾಜಕ್ಕೂ ಕೂಡ ಇದರ ಅನುಕೂಲ ಆಗಲಿ ಅಂತ ಬಯಸಿದ್ದೀರಿ. ತಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.